ಭಾರತದ ಅತಿ ಎತ್ತರದ ರಾಜಕೀಯ ಮತ್ಸದ್ದಿ, ಕೇಂದ್ರದ ವಿತ್ತ ಸಚಿವರ ಅಂತ ಪ್ರಣಬ್ ಮುಖರ್ಜಿಯವರೇ ಮತ್ತು ಕೇಂದ್ರದ ಕಾರ್ಪೊರೇಟ್ ಸಚಿವರ ಅಂತ ವೀರಪ್ಪ ಮೊಯ್ಲಿಯವರೇ, ಈ ರಾಜ್ಯದ ಮುಖ್ಯಮಂತ್ರಿಗಳ ಅಂತ ಸದಾನಂದಗೌಡ ಅವರೇ, ಡಾಕ್ಟರ್ ಪರಮೇಶ್ವರ್ಜಿಯವರೇ, ಸಿದ್ದರಾಮಯ್ಯನವರೇ, ಹಾಗೂ ನಮ್ಮ ಕೆಂಗಲ್ ಹನುಮಂತಯ್ಯನವರ ಜೊತೆಯಲ್ಲಿ ಸತತವಾಗಿ ಅವರ ಕೊನೆಯ ಉಸಿರು ಎಳೆಯುವ ತನಕ ಜೊತೆಯಲ್ಲಿದ್ದಂಥ ಮಾಜಿ ಪಾರ್ಲಿಮೆಂಟ್ ಸದಸ್ಯರಾದಂಥ ಸಚ್ಚಿದಾನಂದ ಸ್ವಾಮೀಜಿಯವರೇ, ಈ ಕಾರ್ಯಕ್ರಮಕ್ಕೆ ರೂವಾರಿಗಳಾದಂಥ ಶಿವಕುಮಾರ್ ಜಿಯವರೇ ಮತ್ತು ರೇಣು ಅವರೇ, ಅಲ್ಲಂ ವೀರಭದ್ರಪ್ಪನವರೇ ಮತ್ತು ಧ್ರುವನಾರಾಯಣ ಅವರೇ, ರೇವಣ್ಣವರೇ, ಎಲ್ಲ ಗಣ್ಯ ವ್ಯಕ್ತಿಗಳೇ, ಮಾಧ್ಯಮ ಮಿತ್ರರೇ, ಇವತ್ತು ಅವರ ಅಭಿಮಾನಿಗಳು ಇಲ್ಲಿ ಇರುವಂಥ ಎಲ್ಲ ಅಭಿಮಾನಿಗಳು, ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಸವಿಸ್ತಾರವಾಗಿ ಅವರ ಬಗ್ಗೆ ಭಾಷಣ ಮಾಡಿದ್ದಾರೆ. ನಾನು ಸ್ವಾತಂತ್ರ್ಯ ಹೋರಾಟದ ಫಲದ ಮೊದಲನೇ ಮುಖ್ಯಮಂತ್ರಿಯನ್ನು ಪಡೆದಂಥ ಕೋಲಾರ ಜಿಲ್ಲೆಯಿಂದ ಬಂದಿದ್ದೇನೆ. ಕೆ ಸಿ ರೆಡ್ಡಿಯವರ ಆದಿಯಾಗಿ ಸ್ವಾತಂತ್ರ್ಯದಲ್ಲಿ ಯಾರ್ಯಾರು ಹೋರಾಟ ಮಾಡಿದರೂ ಅವರಿಗೆ ಮೌಲ್ಯಾಧಾರಿತವಾದಂಥ ರಾಜಕಾರಣವನ್ನು, ಸರಳತೆ, ತ್ಯಾಗ ಮನೋಭಾವ, ಈ ಎರಡು ಮುಖ್ಯವಾದಂಥ ಇದ್ದುಕೊಂಡು ಜನಸೇವೆಯೇ ಜನಾರ್ದನ ಸೇವೆ ಅಂತ ಕೆಲಸ ಮಾಡಿದಂಥ ಬಹಳಷ್ಟು ಕಡಿಮೆ ಮುಖ್ಯಮಂತ್ರಿಗಳಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಂಥವರು ಕೆ ಸಿ ರೆಡ್ಡಿಯವರಾಗಲಿ ಮತ್ತು ಬಿ ಡಿ ಜತ್ತಿಯವರಾಗಲಿ, ಹನುಮಂತಯ್ಯನವರಾಗಲಿ, ಕಡದಾಳು ಮಂಜಪ್ಪನವರಾಗಲಿ, ಇವರು ಒಂದು ಪಟ್ಟಿಯನ್ನು ನಾವು ನೋಡಿದಾಗ ಆ ಮೌಲ್ಯಾಧಾರಿತ ರಾಜಕಾರಣವನ್ನು ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ವಿ. ಇವತ್ತು ರಾಜಕೀಯದಲ್ಲಿ ಒಳ್ಳೆ ಒಳ್ಳೆ ಭಾಷೆಗಳನ್ನು ಮಾಡಿ ನಾವು ನಮ್ಮ ಕರ್ತವ್ಯದಲ್ಲಿ ನಾವು ನಡ್ಕೊಂಡ ದಾರಿಯಲ್ಲಿ ವಿಫಲರಾಗಿ ಇವತ್ತು ದುರಾದೃಷ್ಟ ನ್ಯಾಯಾಂಗ ನಮಗೆ ಮೇಷ್ಟ್ರು ಪಾಠ ಹೇಳ್ದಂಗೆ ಹೇಳೋ ಅಂಥ ದುಸ್ಥಿತಿಗೆ ರಾಜಕಾರಣ ಹೋಗಿದೆ. ಇದಕ್ಕೆ ಎಲ್ಲಾದರೂ ಕಡಿವಾಣ ಹಾಕಿ, ನಾವು ಸಂವಿಧಾನವನ್ನು ರಚನೆ ಮಾಡೋರು, ಶಾಸಕಾಂಗವನ್ನು ಮಾಡುವವರು, ಅದನ್ನು ಜಾರಿ ಮಾಡೋವಂಥವರು ನಮಗೆ ಪಾಠ ಹೇಳುವಂಥ ದುಸ್ಥಿತಿಗೆ ರಾಜಕಾರಣ ಹೋಗಿದೆಯಲ್ಲ. ಇದನ್ನು ಸರಿ ಮಾಡುವಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ನಮ್ಮ ಇತಿಮಿತಿಯಲ್ಲಿ ಕೆಲಸ ಮಾಡಿ ಅಂದು ಗಾಂಧೀಜಿಯವರ ಚಿಂತನೆ, ತ್ಯಾಗ ಮನೋಭಾವ, ದೇಶಪ್ರೇಮ, ಸಾಮಾನ್ಯ ಜನರ ಮೇಲೆ ಪ್ರೀತಿ ವತ್ಸಲ್ಯ, ಸಮಾಜದ ಕಟ್ಟುಕಡೆಯ ವ್ಯಕ್ತಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡುವುದೇ ಸ್ವಾತಂತ್ರ್ಯದ ಹೋರಾಟದ ಮುಖ್ಯ ಉದ್ದೇಶ ಅಂತ ಏನು ಗಾಂಧೀಜಿಯವರು ಹೇಳಿದರು, ಆ ಎಲ್ಲೆದೇಟಿ ರಾಜಕಾರಣವನ್ನು ಮಾಡಿ ಇವತ್ತು ಕಷ್ಟಕ್ಕೆ ಸಿಕ್ಕಿದೆ ರಾಜಕಾರಣ. ಅದಕ್ಕೆ ಇಂಥ ಕೆ ಸಿ ರೆಡ್ಡಿಯವರಾಗಲಿ, ಬಿ ಡಿ ಜತ್ತಿಯವರಾಗಲಿ, ಕೆಂಗಲ್ ಹನುಮಂತಯ್ಯನವರಾಗಲಿ, ಇಂಥವರ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಮಾಡ್ತಾ ಅವರ ನೆನಪನ್ನು ಮಾಡುವುದರ ಮುಖಾಂತರ, ಅವರ ಸೇವೆಯನ್ನು ನಾವು ತಿಳ್ಕೊಳ್ಳೋದರ ಮುಖಾಂತರ ಆದರೂ ಕೂಡ ಜ್ಞಾನೋದಯ ಆಗಬೇಕಾಗ್ತದೆ. ಮತ್ತು ಸರಳತೆ, ಸಜ್ಜನತೆ ಗಾಂಧೀಜಿಯವರು ಹೇಳಿದ್ದಾರೆ, ಮತ್ತು ಸಮಾನತೆ, ಸೌಹಾರ್ದತೆ, ಮತ್ತು ಎಲ್ಲ ಧರ್ಮಗಳಲ್ಲಿ ಭಾತೃತ್ವ, ಇವನ್ನು ಮರೆತು ಇವತ್ತು ದೇಶ ಅಧೋಗತಿಗೆ ಹೋಗ್ತಾ ಇದೆ. ಆದ್ದರಿಂದ ಬಹಳ ಉತ್ತಮವಾದಂಥ ಒಬ್ಬ ರಾಜಕಾರಣ. ಈ ಒಂದು ರಿಫಾರ್ಮ್ಸ್ಗೆ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಅವರ ಒಂದು ಸೇವೆ, ಅವರ ಮಾದರಿಯನ್ನು ಅಂದಿನ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿಯವರು ಕೂಡ ಸುಮಾರು 75-80 ಭಾಗ ಏನು ಮೊಯ್ಲಿಯವರು ಹೇಳಿದರು ಅದನ್ನು ಅಳವಡಿಸಿಕೊಂಡರು. ಅದಾದ ಮೇಲೆ ಕರ್ನಾಟಕ ರಾಜ್ಯದ ವೀರಪ್ಪ ಮೊಯ್ಲಿಯವರು ಕೂಡ ಅದರಲ್ಲಿ ಸೇವೆ ಮಾಡಿದ್ದಾರೆ. ಒಟ್ಟಾರೆ ನಾವು ಹೊಸ ಚಿಂತನೆಯನ್ನು ರಾಜಕಾರಣದಲ್ಲಿ ಮಾಡಬೇಕು. ಸಾಕಷ್ಟು ಶಾಸಕರು, ಸಾಕಷ್ಟು ಪ್ರಜ್ಞಾವಂತರು, ಸಾಕಷ್ಟು ಅಭಿಮಾನಿಗಳು, ವಿಶೇಷವಾಗಿ ಮಾಧ್ಯಮ ಮಿತ್ರರಿದ್ದಾರೆ. ಮಾಧ್ಯಮ ಮಿತ್ರರು ಬಹಳಷ್ಟು ಹೆಚ್ಚಿಗೆ ಕೆಟ್ಟದ್ದನ್ನು ಪ್ರಚಾರ ಆಗ್ತಾ ಇದೆ, ಅವ್ರಿಗೆ ಕಷ್ಟ ಆಗ್ಬೋದು. ನಾನು ಹೇಳೋದು ಒಳ್ಳೆಯದನ್ನು ಪ್ರಚಾರ ಕಡಿಮೆ ಮಾಡ್ತಾ ಇದೆ. ದೇಶ ಸನ್ಮಾರ್ಗದಲ್ಲಿ ನಡಿಬೇಕಾದ್ರೆ, ಜನಕ್ಕೆ ಒಳ್ಳೆಯ ಮಾರ್ಗ ನೋಡಬೇಕಾದ್ರೆ ಸಮಸಮವಾಗಾದರೂ ನೀವು ಕೊಂಡೊಯ್ಯಬೇಕು. ಒಳ್ಳೇದೇನು ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅದನ್ನು ಹೇಳಬೇಕು. ಕೆಟ್ಟದ್ದೇ ಬೆಳಗಾದರೆ ಎಲ್ಲ ಪೇಪರ್ಗಳಲ್ಲಿ ನೋಡಿದರೆ ಜನ ವಿದ್ಯಾವಂತರು ಯಾವ ಕಡೆ ಕೊಂಡೊಯ್ತೀವಿ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗಿದೆ ಇವತ್ತು ದೇಶದಲ್ಲಿ ಅನ್ನೋದನ್ನು ನಾನು ಇವತ್ತು ಹೇಳ್ತಾ
ಇವತ್ತು ನಾವೆಲ್ಲರೂ ಕೂಡ ಇವತ್ತು ಅವರ ದಾರಿದೀಪವಾಗಿದೆ. ಅವ್ರ ನೆರಳಂತ ಅವರು ನೆರೆದಂಥ ಸರಳತೆ ಆಗಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಡೀ ಭಾರತ ದೇಶದಲ್ಲಿದ್ದಂಥ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಪ್ರಣಬ್ ಮುಖರ್ಜಿಯವರು ಹೇಳ್ತಿದ್ರು ಬಹಳ ಚಿಕ್ಕವರಾಗಿದ್ದರು. ಅಂತಹ ಚಿಕ್ಕ ವಯಸ್ಸಿನಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರು ಸೇವೆಯನ್ನು ಸಾಕಷ್ಟು ಜನ ಕೊಂಡಾಡಿದ್ದಾರೆ. ನಾನು ಇಷ್ಟೇ ಹೇಳ್ತೀನಿ, ಅವರ ಸರಳತೆ, ಅವರ ಸೇವೆ, ಅವರ ಆಡಳಿತ, ಅವರ ಕಲ್ಪನೆ, ಅವರ ಚಿಂತನೆಗಳನ್ನು ನಾವು ಮೈಗೂಡಿಸಿಕೊಳ್ಳೋಣ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.